ಫ್ರೆಂಡ್ಸ್, ನಾನು ಇವತ್ತಿನ ರೆಸಿಪಿ ಬಂದು ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ತೊಗರಿ ಬೇಳೆ ಒಬ್ಬಟ್ಟನ್ನು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 3/4 kg ತೊಗರಿ ಬೇಳೆ ತೊಗೊಂಡಿದ್ದೀನಿ. 3/4 kg ತೊಗರಿ ಬೇಳೆಗೆ 3/4 kg ಬೆಲ್ಲ ತೊಗೊಂಡ್ರೆ ಸರಿ ಹೋಗುತ್ತೆ. ನೀವು 1/2 kg ಬೇಳೆ ತೊಗೊಂಡ್ರೆ 1/2 kg ಬೇಳೆನೇ ಬೆಲ್ಲನೇ ತಗೋಬೇಕು. ಹಚ್ಚು ಬೆಲ್ಲ ಆದರೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಪಾತ್ರೆನಲ್ಲಿ. 1/4 ಚೆಂಬ ನೀರಿಟ್ಟಿದ್ದೀನಿ. ಈ ಚೆಂಬಲ್ಲಿ 4 ಚೆಂಬ ನೀರಿಟ್ಟಿದ್ದೀನಿ. ನಾನು ರಸ ಮಾಡ್ಕೊಳ್ತೀನಿ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಈಗ ಬೇಳೆನ ನೀಟಾಗಿ ತೊಳೆದಿದ್ದೀನಿ. ತೊಳೆದು ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದನ್ನು ನಾವು ಬೇಯಿಸ್ಕೋಬೇಕು. ಅಂದರೆ ಉಪ್ಪು ಈಗಲೇ ಹಾಕಬೇಡಿ, ಒಂದು ಸ್ವಲ್ಪ 1/2 ಬೆಂದಾದಮೇಲೆ ಉಪ್ಪನ್ನು ಹಾಕಬೇಕು. ಅಷ್ಟು ತನಕ ಹಾಕಕ್ಕೆ ಹೋಗಬೇಡಿ. ಈಗ ಇದನ್ನು ನಾನು ಬೇಳೆನ ಬೇಯಿಸ್ಕೊಳ್ತೀನಿ. ನೋಡಿ, ಈಗ ಕಳಿಸಿದ್ದೀನಿ. ಈಗ ಬೇಳೆ ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಬೇಯಬೇಕು, ಬೇಯ್ತಾ ಇರಲಿ. 3/4 kg ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಹಿಟ್ಟನ್ನು ನಾವು ಕಲಸ್ಕೊಳ್ಳೋಣ. ಅದರ ಜೊತೆಗೆ ನೋಡಿ, 1/2 ಸ್ಪೂನು ನಾನು ಉಪ್ಪನ್ನು, ಪುಡಿ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. 1/2 ಸ್ಪೂನ್ ಆದರೆ ಸಾಕು. ಇದರ ಜೊತೆಗೆ ಎಣ್ಣೆ ನೋಡಿ, ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾವು ಮತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಈ ಮೂರನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿ ಸ್ವಲ್ಪ ಸ್ವಲ್ಪನ ಹಾಕ್ಕೊಳ್ಳಿ. ಸ್ವಲ್ಪ ಮೃದುವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮೆತ್ತಗಿರಬೇಕು. ಕಲಸಿದಾಗ ನಾವು ಹಿಟ್ಟನ್ನು ಕಲಸ್ಕೊಂಡಾಗ ಈ ರೀತಿ ಮೆತ್ತಗಿರಬೇಕು. ಈಗ ಅದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ 1 ಸ್ಪೂನ್ ಹಾಕಿ ಮತ್ತೆ ಅದನ್ನು ಈ ರೀತಿ ಕಲಸಿ 1/2 ಗಂಟೆ ಇಲ್ಲ 1/4 ಗಂಟೆ ಬೇಕಾದರೂ ಇಡಿ, ಪರವಾಗಿಲ್ಲ. ನಾವು 1/4 ಗಂಟೆ ಇಟ್ಟರೂ ಬೇಳೆ ಬೇಯೋ ಅಷ್ಟರಲ್ಲಿ 1/2 ಗಂಟೆ ಆಗುತ್ತೆ ಬಿಡಿ, ಅಷ್ಟರಲ್ಲಿ ನಾವು ಮಾಡ್ಕೋಬೋದು. ಚಪಾತಿ ಹದಕ್ಕೆ ಬಂದಿರುತ್ತೆ ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ. ನೋಡಿ, ಮೆತ್ತಗಿದೆ. ಈ ರೀತಿ ಮೆತ್ತಗಿರಬೇಕು. ನೀವು ಚಪಾತಿ ಕಲಸಿದಾಗ ಕಲಸಬೇಡಿ, ಒಂದು ಸ್ವಲ್ಪ ಮೆತ್ತಗೆನೇ ಇರಬೇಕು ಒಬ್ಬಟ್ಟಿಗೆ. ಮೆತ್ತಗಿದ್ದರೆ ತೀಡಕ್ಕೆ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಒಂದು ಸ್ವಲ್ಪ ಹಾಕಿ ಅದರ ಮೇಲೆ ನಾವು ಈ ಥರ ಅಂದ್ಬಿಟ್ಟು ಹಾಗೆ 1/2 ಗಂಟೆ ಇಲ್ಲ 1/4 ಗಂಟೆ ಬಿಡೋಣ. ಆಮೇಲೆ ಬೇಳೆ ಬೆಂದಾದಮೇಲೆ ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ. ನೋಡಿ, ಬೇಳೆ ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಬೇಯಬೇಕು. ಇಷ್ಟು ಬೆಂದಾಗ ನೋಡಿ, ಈ ರೀತಿ ಬೇಯಬೇಕು. ನೋಡಿ, ಮಧ್ಯದಲ್ಲಿ ಆ ಥರ ಬೆಳ್ಳಗಿರುತ್ತೆ, ಸುತ್ತಲೂ ಬೆಂದಿರುತ್ತೆ ಬೇಳೆ. ಈ ಥರ ಬೇಯಬೇಕು. ಈ ಟೈಮ್ನಲ್ಲಿ ನೀವು ಉಪ್ಪನ್ನು ಬೆರೆಸ್ಬೇಕು. ಈಗ ನಾನು ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಕಲ್ಲುಪ್ಪು ನಿಮಗೆ ಸಪ್ಪೆ ಇರಬೇಕಂತಂದರೆ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಮಾಮೂಲಿ ಯಾವ ರೀತಿ ಸಾಂಬಾರ್ಗೆ ಹಾಕ್ತಿರೋ ಆ ಥರ ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ನೋಡಿ, ಅಷ್ಟು ಉಪ್ಪನ್ನು ಹಾಕ್ತೀನಿ. ಬೇಯಲಿ ಇವಾಗ, ಉಪ್ಪಿನಲ್ಲಿ ಬೇಯಲಿ ಬೇಳೆ. ನೋಡಿ, ಉಪ್ಪು ಹಾಕಿದ ಮೇಲೆ ಬೇಳೆ ತುಂಬಾ ಸೀದೋಗಬಾರ್ದು. ಸೀದೋಗೋ ಥರ ಆದರೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ. ಮತ್ತು ಸುಗಿ ಉಂಡೆ ಅಂತ ಮಾಡ್ತಾರೆ, ಅದನ್ನು ಸರಿಯಾಗಿ ಬರಲ್ಲ. ಸುಗಿ ಉಂಡೆ ಮತ್ತೆ ಬರೋ ವಿಡಿಯೋದಲ್ಲಿ ನಾನು ಬಿಡ್ತೀನಿ, ಈಗ ಒಬ್ಬಟ್ಟು ಮಾತ್ರ ಬಿಡ್ತಾ ಇದ್ದೀನಿ. ನೋಡಿ, ಒಂದು 2-3 ನಿಮಿಷ ಬೆಂದರೆ ಸಾಕು. ಈ ಥರ ಬೇಳೆ ಬೇಯಬೇಕು ಅಷ್ಟೇ, ಇನ್ನೇನು ಇಳಿಸ್ಬಿಡ್ತೀನಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಬೇಕು, ಮೆತ್ತಗಾಗಿದೆ ಬೇಳೆ. ಈಗ ನಾವು ಬೇಳೆನ ಸಪ್ರೇಟ್ ಮಾಡ್ಕೊಳ್ಳೋಣ. ನೀರು ಬೇಳೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಬೇಳೆ ನೀರು ಸಪ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ನೀರು ಎರಡು ಸಪ್ರೇಟ್ ಮಾಡಿದ್ದೀನಿ. ನಾನು ಈ ನೀರನ್ನು ಎಸೆಯೋದಿಲ್ಲ, ನಾನು ರಸ ಮಾಡ್ಕೊಳ್ತೀನಿ ಮನೆಗೆ. ನೋಡಿ, ಒಬ್ಬಟ್ಟು 3/4 ಭಾಗ ಬೇಳೆಗೆ 3/4 ಭಾಗ ಬೆಲ್ಲನೇ ಹಾಕ್ತೀನಿ. 3/4 kg ಬೆಲ್ಲನೇ ನಾನು ಹಾಕ್ತಾ ಇದ್ದೀನಿ. ಕಲಸೋದು ಚೆನ್ನಾಗಿ.
ಕಾಲು ಕೆ ಜಿ ಬೇಳೆ ಹಾಕಿದರೆ ಕಾಲು ಕೆ ಜಿನೇ ಬೆಲ್ಲ ತಗೊಳ್ಳಿ, ಕಾಲು ಕೆ ಜಿ ಮೈದಾ ತಗೊಳ್ಳಿ, ಅರ್ಧ ಕೆ ಜಿ ಬೆಲ್ಲ, ಅರ್ಧ ಕೆ ಜಿ ಮೈದಾ, ಅರ್ಧ ಕೆ ಜಿ ಮೈದಾ ಹಿಟ್ಟು, ಬೇಳೆನೇ ಅರ್ಧ ತಗೊಳ್ಳಿ. ನೀವು ಒಬ್ಬಟ್ಟು ಎಷ್ಟು ಬೇಕು, ಎಷ್ಟು ಕೆ ಜಿ ಹಾಕಿದರೆ ಅಷ್ಟೇ ನೀವು ತಗೋಬೋದು. ಆವಾಗ ಕರೆಕ್ಟಾಗಿ ಮೀಡಿಯಮ್ ಆಗಿ ಒಬ್ಬಟ್ಟಾಗಲಿ ಯಾವುದು ನೀವೇನೇ ಮಾಡಿದರೂ ಸರಿಯಾಗಿ ಬರುತ್ತೆ. ನೋಡಿ, ಈಗ ಒಣ ಕೊಬ್ಬರಿನ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದರ ಜೊತೆಗೆ 4 ಏಲಕ್ಕಿಕಾಯಿನ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಒಂದು ಹೋಲ್ ಹಾಕ್ತಾಯಿದ್ದೀನಿ. ಬೇಳೆ ಜೊತೆಗೇ ಹಾಕಿ ನಾನು ಕಲಸ್ಬಿಡ್ತೀನಿ. ಬೆಲ್ಲ ಎಲ್ಲ ಇದ್ರ ಜೊತೆಗೆ ಹಾಕಿಬಿಟ್ರೆ, ನಾವು ಹಿಂಗೆ ಕಲಸಿಟ್ಬಿಟ್ರೆ ಒಂದು 5 ಕಲಸಿದ್ರೆ ಬೇಳೆನೂ ಬೆಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ರುಬ್ಕೋಬೋದು. ಬಿಸಿನಲ್ಲೇ ಹಿಂಗೆ ಕಲಸಿಟ್ಬಿಡ್ಬೇಕು, ಬೆಲ್ಲ ಎಲ್ಲ ಕರಗೋಗುತ್ತೆ, ಆವಾಗ ನಾವು ರುಬ್ಬಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಕಲಸಿಟ್ಬಿಡೋಣ, ಒಂದು 5 ಬಿಟ್ಬಿಡೋಣ ಹಾರಲಿ, ಆವಾಗ ನಾವು ಚೆನ್ನಾಗಿ ರುಬ್ಕೋಬೋದು. ನೋಡಿ, ಒಂದು 5 ಬಿಟ್ಟರೆ ಬೇಳೆನಲ್ಲಿ ಬಿಸಿಗೆ ಬೆಲ್ಲ ಎಲ್ಲ ಬೆಂದೋಗ್ಬಿಟ್ಟು ನೀರು ಬಿಟ್ಕೊಳತ್ತೆ. ನೋಡಿ, ಈ ಥರ ಆಗುತ್ತೆ ಅಂದರೆ ಬೇಳೆ ಬಸಿಯುವಾಗ ಮಾತ್ರ ನೀರು ಇಲ್ದಿರೋ ಬಸಿದು ಬಿಡಬೇಕು, ಬೆಲ್ಲನೇ ನೀರಾಗುತ್ತಲ್ವ. ಈಗ ಇದನ್ನು ನಾವು ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ. ಬೇಳೆ ಬೆಲ್ಲ ಎಲ್ಲ ಕರಗೋಗಿದೆ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ. ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು ಬೇಳೆನ. ನೋಡಿ, ಈ ರೀತಿ ನುಣ್ಣಿಗೆ ರುಬ್ಕೊಳ್ಳೋಣ. ಈ ಬೇಳೆ ಎಲ್ಲ ರುಬ್ತೀನಿ, ಈ ಥರ ಬೇಳೆ ಎಲ್ಲ ರುಬ್ಕೊಂಬಿಡೋಣ. ನೋಡಿ, ಎಷ್ಟು ಗಟ್ಟಿಯಾಗಿ ಬಂದಿದೆ. ಈಗ ಒಬ್ಬಟ್ಟು ತಟ್ಟಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬಾ ಸಾಫ್ಟ್ ಬಂದುಬಿಟ್ರೆ ತುಂಬ ಚೆನ್ನಾಗಿರಲ್ಲ. ನೋಡಿ, ಈ ಥರ ಇರಬೇಕು. ಈ ಥರ ಇದ್ರೇ ನಾವು ಒಬ್ಬಟ್ಟು ತಟ್ಟಕ್ಕೂ ಚೆನ್ನಾಗಿರೋದು. ಇದು ಹೋಳಿಗೆ ಉಂಡೆ ಕೂಡ ಮಾಡ್ಬೋದು ಇದನ್ನು, ಅಷ್ಟು ಚೆನ್ನಾಗಿರುತ್ತೆ ಈ ಥರ ಗಟ್ಟಿ ಇದ್ದರೆ. ಈಗ ನೋಡಿ, ಈಗ ಬಾಂಡ್ಲಿ ಇಟ್ಟಿದ್ದೀನಿ. ಒಬ್ಬಟ್ಟನ್ನು ನಾವು ಸುಟ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಳೆ ಎಲ್ಲ ರುಬ್ಬಿಟ್ಕೊಂಡಿದ್ದಾಗಿದೆ. ಈ ನೋಡಿ, ಇದು ಸೀರೆ ಪೇಪರ್, ಇದು ಸೀರೆ ಮಾರಲ್ವ, ಸೀರೆ ಹಾಕಿರತ್ತಾರಲ್ಲ ಆ ಥರ ಪೇಪರು. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2. ಈಗ ಇದನ್ನು ನಾನು ಇಲ್ಲಿ ಇಟ್ಕೊಳ್ತೀನಿ. ಈಗ ಸ್ಟವ್ ಹಚ್ಚೋಣ. ಬಾಂಡ್ಲಿ ಇಟ್ಟು ಪಾನ್ ಇಟ್ಟಿಗೆ ಸ್ಟವ್ ಹಚ್ಚಿದ್ದೀನಿ. ಈಗ ಇದಕ್ಕೆ ನಾವು ಎಣ್ಣೆ, ನೋಡಿ ಎಣ್ಣೆ ಇದ್ರಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಇದಕ್ಕೆ ಸ್ವಲ್ಪ ಹಚ್ಚೋಣ. ಹಚ್ಚಿ ಈ ಪೇಪರನ್ನು ನಾವು ಅದರ ಮೇಲೆ ಹಾಕಿದರೆ ಕಚ್ಕೊಳ್ಳುತ್ತೆ. ಆವಾಗ ನಾವು ಇದಕ್ಕೆ ಎಣ್ಣೆ ಸವರಬೇಕು ಚೆನ್ನಾಗಿ. ಇದಕ್ಕೆ ಎಣ್ಣೆ ಸವರೋಣ. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳೋಣ, ಎಣ್ಣೆ ಸವರೋಣ. ಈಗ ನಾವು ಹಸಿಟ್ಟು ಕಲಸಿದ್ದೀವಲ್ಲ ಅದನ್ನು ತಗೊಳ್ಳೋಣ. ನೋಡಿ, ಹಸಿಟ್ಟು ಹಿಂಗಂದ್ರೆ ಈ ಥರ ಬರಬೇಕು, ಆ ಥರ ಮೆತ್ತಗಿರಬೇಕು ಹಸಿಟ್ಟು ಕಲಸಿರೋದು. ಈಗ ಇದನ್ನು ನಾನು ಸ್ವಲ್ಪ ನೋಡಿ ಇಷ್ಟು ಮಾತ್ರ ತಗೊಳ್ತೀನಿ. ಹಸಿ ಇಟ್ಟು ಇಷ್ಟು ಮಾತ್ರ ತಗೊಂಡಿದ್ದೀನಿ. ಒಂದೊಂದಕ್ಕೂ ಸ್ವಲ್ಪ ಸ್ವಲ್ಪ ತಗೊಳ್ಳೋಣ. ಈಗ ನೋಡಿ, ಹಿಂಗೆ 2 ಎಣ್ಣೆ ಹಚ್ಕೊಂಡು 2 ಹಿಂಗೆ ನಾದ್ಕೋಬೇಕು ಸೈಡ್ಗೆ. ಹಿಂಗೆ ಹಗ್ಲ ಮಾಡ್ಕೊಳ್ಳಿ. ಹಗ್ಲ ಮಾಡಿಕೊಂಡು ಈಗ ಊರನ್ನ ಸ್ವಲ್ಪ ಒಂದಿಷ್ಟು ತಗೋಬೇಕು. ಸ್ವಲ್ಪ ದಪ್ಪ ದಪ್ಪಕ್ಕೆ ಮಾಡಿ, ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡಿದರೆ ಸಪ್ಪೆ ಸಪ್ಪೆ ಇರುತ್ತೆ, ಚೆನ್ನಾಗೇ ಇರಲ್ಲ. ನೋಡಿ, ಇಷ್ಟು ಹೂರ್ಣ ತಗೊಂಡಿದ್ದೀನಿ. ಇದ್ರ ಮಧ್ಯೆ ಇಟ್ಬಿಟ್ಟು ನೋಡಿ, ಹಿಂಗೆ ಸೈಡ್ ಸೈಡ್ದೆಲ್ಲ ತೆಗೆದು ಅದ್ರ ಮೇಲೆ ಈ ಥರ ಇಡ್ತಾ ಬನ್ನಿ. ಹಿಂಗೆ ಇಟ್ಟಾದಮೇಲೆ ನೋಡಿ, ಎಲ್ಲ ಇಟ್ಟಿದ್ದೀನಿ. ಈಗ ಇದನ್ನು ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೂ ಇದು ಪೇಪರ್ಗೂ ಹಿಂಗೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಕೈಗೆ ಎಣ್ಣೆ ಹಚ್ಕೊಂಡು ನೋಡು, ಈ ಥರ ಹನ್ನಿ ಒಂದು ಸ್ವಲ್ಪ ಹಾಕ್ಲ. ಈಗ ಎಣ್ಣೆ ಹಚ್ಚಿಬಿಟ್ಟು ಇದೇ ಪೇಪರ್, ಇನ್ನೊಂದು ಪೇಪರ್ ತಗೊಂಡು ಅದರ ಮೇಲೆ ಹಾಕಿ ಹಿಂಗೆ
ನಾದಿದ್ರೆ ಎಷ್ಟು ಹಾಕ್ಲಬೇಕಾದ್ರೂ ಬರುತ್ತೆ, ಬಟ್ ತುಂಬ ಹಾಕ್ಲಬೇಡ. ಸ್ವಲ್ಪ ಮಂದಕ್ಕಿದ್ರೇ ಚೆಂದ ಒಬ್ಬಟ್ಟು. ತುಂಬ ತೆಳ್ಳಗಿದ್ದರೆ ಸಪ್ಪೆ ಥರ ಕಾಣುತ್ತೆ, ಬರೀ ಹೂರ್ಣ ಸಿಗಲ್ಲ. ಇದು ಮಾತ್ರ ಮೇಲುಗಡೆ ಇರೋ ಸಿಪ್ಪೆ ಮಾತ್ರ ಚೆನ್ನಾಗಿರಲ್ಲ. ನೋಡಿ ಈ ಥರ ಮಂದಕ್ಕೆ ಫಸ್ಟು ಒಂದು ಸಲ ಮಾತ್ರ ಪಾನಿಗೆ ಎಣ್ಣೆ ಹಾಕ್ತೀನಿ, ಮತ್ತೆ ಹಾಕೋದೇ ಇಲ್ಲ. ಯಾಕಂದರೆ ಒಬ್ಬಟ್ಟಿಗೆ ಮಸ್ತಾಗಿ ಹಾಕಿರ್ತೀವಿ ನಾವು ತಟ್ಟುವಾಗ. ನೋಡಿ ಈ ಥರ ಈಗ ಅದನ್ನು ನಾವು ಸುಟ್ಕೊಳ್ಳೋಣ. ಈಗ ಇನ್ನೊಂದು ಮಾಡೋಣ. ನೋಡಿ ಎಷ್ಟು ತಗೊಳ್ತಾ ಇದ್ದೀನಿ, ಅದು ಬೇಯ್ತಾ ಇರಲಿ. ಎಣ್ಣೆ ಹಚ್ಕೊಳ್ಳಿ ಕೈಗೆ, ಎಣ್ಣೆ ಮಾತ್ರ ಚೆನ್ನಾಗಿ ಹಚ್ಕೋಬೇಕು. ಚೆನ್ನಾಗಿ ಹಚ್ಕೊಂಡ್ರೆ ಮೆತ್ತಿಗೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಈ ಥರ ಹಚ್ಕೊಳ್ಳಿ, ಮತ್ತು ಹೂರ್ಣ ತಗೊಳ್ಳಿ. ನೋಡಿ ಇಷ್ಟು ಮಾತ್ರ ಹೂರ್ಣ ತಗೊಳ್ಳಿ, ಹಾವೇಗೆ ತಗೊಂಡವಲ್ಲ ಅಷ್ಟು ತಪ್ಪದ ಹೂರ್ಣ ತಗೊಳ್ಳಿ. ಮಧ್ಯೆ ಇಟ್ಬಿಟ್ಟು ಮತ್ತು ಸೈಡಿಂದ ಎಲ್ಲ ನೋಡಿ ಈ ಥರ ಮಡಚ್ಕೊಂಡು ಬನ್ನಿ ಮೇಲಕ್ಕೆ. ಆಯಿತು ನೋಡಿ ಮಡಚಿದ್ದು. ಈಗ ಇದನ್ನು ನಾವು ಎಣ್ಣೆ ಹಚ್ಚಿ ಇದನ್ನು ನಾವು ತಿರುಗಾಕೋಣ. ತಿರುಗಾಕ್ಬಿಟ್ಟು ಕೈನಿಂದ ಒಂದು ಸ್ವಲ್ಪ ಹಿಂಗೆ ಅಗ್ಲ ಮಾಡಿ, ಈಗ ಅಗ್ಲ ಮಾಡಿ ಮತ್ತು ಎಣ್ಣೆ ಹಚ್ಚಿ ಈ ಪೇಪರ್ ತಗೊಂಡು ಪೇಪರಲ್ಲಿ ನೋಡಿ ಈ ಥರ ಮಧ್ಯೆ ಕೈಯಿಂದ ಹಿಂಗೆ ಅಗ್ಲ ಮಾಡಿ. ನೋಡಿ ಈ ಥರ ಬೆರಳುಗಳಿಂದ ಹಿಂಗಂದರೆ ನೀವೆಷ್ಟು ಅಗ್ಲ ಬೇಕಾದ್ರೂ ಮಾಡ್ಬೋದು. ಸಾಕಿಷ್ಟು ಅಗ್ಲ, ತುಂಬ ಅಗ್ಲ ಇದ್ದರೆ ತೆಳುವಿದ್ದರೆ ಚೆನ್ನಾಗಿರಲ್ಲ, ಇಷ್ಟು ಅಗ್ಲ ಸಾಕು. ನೋಡಿ ಈಗ ಇದು ಸ್ವಲ್ಪ ಬೆಂದಿದೆಯಲ್ವ, ಇನ್ನು ಬೇಯಬೇಕು. ನೋಡಿ ಇದು ಬೆಂದಿಲ್ಲ ಅಂತಂದರೆ ಹಿಂಗೆ ಇದು ಒಳಗಡೆ ಹೋಗಲ್ಲ ಸ್ಪೂನು, ಹಾಗೆ ಬೇಯಲಿ. ನೋಡಿ ಈಗ ಸ್ಪೂನ್ ಒಳಗಡೆ ಹೋಗ್ತಾ ಇದೆಯಲ್ಲ, ಅಂದರೆ ಈಗ ಬೆಂದಿದೆ ಅಂತ ಅರ್ಥ. ನೋಡಿ ಈ ಥರ ತಿರುವಾಕೊಂಬಿಡೋಣ. ಈಗ ಬೇಯಲಿ ಅದು, ಆ ಕಡೆನೂ ಒಂದು ಸ್ವಲ್ಪ ಬೇಯಲಿ. ನೋಡಿ ಬೆಂದಿದೆ, ಆ ಕಡೆನೂ ಬೆಂದಿರುತ್ತೆ. ನೋಡಿ ಈ ಥರ ಬೇಯಬೇಕು ಅಷ್ಟೇ. ಈಗ ನಾವು ಇದನ್ನು ನೋಡಿ ಈ ಥರ ಸುಟ್ಬಿಟ್ಟು ಈಗ ತೆಗೆದ್ಬಿಡೋಣ. ನಾವು ಬೇಕಂದರೆ ಮಡಚ್ಕೋಬೋದು, ಈ ಥರ ಮಡಚ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಬಿಡ್ಬೋದು. ನೋಡಿ ನಾನು ಹಾಗೆ ಇಡ್ತಾ ಇದ್ದೀನಿ. ಈಗ ಸಿಮ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಯಾಕಂದರೆ ಅದು ಕಪ್ಪಗಾಗೋಗುತ್ತೆ ಒಬ್ಬಟ್ಟು. ಈಗ ಅದಕ್ಕೆ ಪಾನಿಗೆ ನೀವು ಎಣ್ಣೆ ಹಾಕಂಗೆ ಇಲ್ಲ. ನೋಡಿ ಕೈಗೆ ಎಣ್ಣೆ ಹದ್ದಿಕೊಂಡು ಈಗ ಅದನ್ನು ಇನ್ನೊಂದನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಒಬ್ಬಟ್ಟನ್ನು ಮಾಡೋದು. ಈಗ ಹೂರ್ಣ ತಗೊಳ್ಳೋಣ. ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಮಾಡ್ತಾ ಬರೋಣ. ನೋಡಿ ಈಗ ತಿರುವಾಕೋಣ. ನೋಡಿ ಈ ಸ್ಪೂನ್ ಒಳಗಡೆ ಹೋಗಿದೆ ಅಂತಂದರೆ ಬೆಂದಿದೆ ಅಂತ ಅರ್ಥ. ಒಳಗಡೆ ಹೋಗಲ್ಲ ಸ್ಪೂನು, ಬೇಯಲಿಲ್ಲ ಅಂದರೆ ಈಗ ಬೆಂದಿದೆಯಲ್ಲ. ಹೀಗೆ ನೋಡಿ ಈ ಥರ ಎಲ್ಲ ಒಬ್ಬಟ್ಟನ್ನು ನಾವು ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೋಡಿ ಮಾಡಿ ನೋಡಿ. ತೊಗರಿಬೇಳೆ ಒಬ್ಬಟ್ಟಿದು ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ ಈ ಥರ ಒಬ್ಬಟ್ಟನ್ನು ನಾವು ಮಾಡ್ಕೊಳ್ಳೋಣ ಒಂದೇ ಒಂದೊಂದಾಗಿ. ನೋಡಿ ಇದನ್ನು ಅಷ್ಟೇ ಈ ರೀತಿ ಮಾಡಿಕೊಂಡು ಇದನ್ನು ಮತ್ತೆ ತಿರುಗಿಸ್ಬಿಟ್ಟು ಹಿಂಗೆ ಕೆಳಗಡೆ ಇಟ್ಟು ಹಿಂಗೆ ಈಗ ಎಣ್ಣೆ ಹದ್ದಿಕೊಂಡು ಮತ್ತೆ ಪೇಪರ್ ಹಾಕಿ ಹೀಗೆ ಮಾಡಿ. ಸೀರೆ ಪೇಪರ್ ಆದರೆ ಸಾಕು ಫ್ರೆಂಡ್ಸ್, ನೀವು ಯಾವುದೂ ಬೇಕಾಗಿಲ್ಲ. ಸೀರೆ ಫ್ರೆಂಡ್ಸ್ ಸೀರೆ ಪೇಪರ್ ತಗೊಳ್ಳಿ, ಈ ಥರ ಪ್ಲಾಸ್ಟಿಕ್ ಅದು ಕವರು. ಆವಾಗ ನೀವು ಒಬ್ಬಟ್ಟನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್ ಆಯ್ತು ಈ ಒಬ್ಬಟ್ಟು. ಹೀಗೆ ಎಲ್ಲ ನಾವು ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್.